ಭಾರತ ಸರ್ಕಾರದಿಂದ ನಿಮಗೆ 10 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ ಮತ್ತು 1 ಲಕ್ಷ ರೂಪಾಯಿಯನ್ನ ಬಹುಮಾನವಾಗಿ ನೀಡುತ್ತಿದ್ದಾರೆ. ಈ ಬಹುಮಾನ ಯಾಕೆ ಕೊಡ್ತಾ ಇದ್ದಾರೆ, ಇದನ್ನ ಪಡೆಯಲು ಏನೇನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನೆಲ್ ನ ವಿಡಿಯೋ ನಿಮಗೆ ಮೊದಲು ಸಿಗುತ್ತೆ. ಇಲ್ಲಿ ನಿಮಗೆ 10 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ ಸಿಗುತ್ತೋ ಇಲ್ವೋ ಎನ್ನುವ ಡೌಟ್ ಬೇಡ. ನಿಮಗೆ ಟ್ಯಾಲೆಂಟ್ ಇದೆ ಅಂತ ಆದ್ರೆ ಖಂಡಿತ ನಿಮಗೆ ಈ ಹಣ ಸಿಗುತ್ತೆ. ಮೈ ಗವರ್ಮೆಂಟ್ .in ವೆಬ್ಸೈಟ್ ನಲ್ಲಿ ಸರ್ಕಾರದ ಕೆಲಸವನ್ನ ಟಾಸ್ಕ್ ಮೂಲಕ ಅತ್ಯುತ್ತಮ ಬಹುಮಾನದೊಂದಿಗೆ ಜನರಿಗೋಸ್ಕರ ನಡೆಸುತ್ತಿದ್ದಾರೆ. ಅದೇ ರೀತಿ ಈ ಸಲ ಜನ್ ಭಾಗಿದಾರಿ ಎನ್ನುವ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವ ರೀತಿ ಐಡಿಯಾಸ್ ಕೊಡಬೇಕಂದ್ರೆ ಭಾರತೀಯ ರೈಲ್ವೆಯಲ್ಲಿ ಯಾವ ರೀತಿ ಹಣ ಹೆಚ್ಚು ಮಾಡಿದ್ರೆ ಜನರಿಗೆ ಉತ್ತಮ ಸರ್ವಿಸ್ ನೀಡಬಹುದು ಎನ್ನುವ ಐಡಿಯಾಸ್ ಗಳನ್ನ ನೀಡಬೇಕಾಗುತ್ತೆ. ಇದರಲ್ಲಿ ನೀವು ಬಿಸ್ನೆಸ್ ಪ್ಲಾನ್ ಕೂಡ ನೀಡಬಹುದು. ಇನ್ನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ನಿಮ್ಮ ಐಡಿಯಾಸ್ ಗಳನ್ನ ಬರೆಯಬೇಕು. ಸೊ ನಿಮ್ಗೆಲ್ರಿಗೂ ನಮ್ಮ ಭಾರತೀಯ ರೈಲ್ವೆಯಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅದನ್ನ ಹೇಗೆ ಸರಿಪಡಿಸಿಕೊಳ್ಬೇಕು ಹಾಗೂ ಯಾವ ರೀತಿ ಪ್ರೈಸ್ ಹೆಚ್ಚು ಮಾಡಿದ್ರೆ ಜನರಿಗೆ ಒಳ್ಳೆಯ ಸರ್ವಿಸ್ ಕೊಡಬಹುದು ಅಂತ ನಿಮ್ಮ ಐಡಿಯಾಸ್ ಗಳನ್ನ ನೀಡಬೇಕು. ನೀವು ಇಲ್ಲಿ ಲಾಗಿನ್ ಮಾಡಿಯೇ ಪಾರ್ಟಿಸಿಪೇಟ್ ಮಾಡಬೇಕು. ಒಂದು ವೇಳೆ ನಿಮ್ಮ ಐಡಿಯಾಸ್ ಸೆಲೆಕ್ಟ್ ಆದ್ರೆ ಫಸ್ಟ್ ಪ್ರೈಸ್ 10 ಲಕ್ಷ ರೂಪಾಯಿ, ಸೆಕೆಂಡ್ ಪ್ರೈಸ್ 5 ಲಕ್ಷ ರೂಪಾಯಿ, ಥರ್ಡ್ ಪ್ರೈಸ್ 3 ಲಕ್ಷ ರೂಪಾಯಿ ಹಾಗೂ 4ನೇ ಪ್ರೈಸ್ 1 ಲಕ್ಷ ರೂಪಾಯಿ. ಈಗಲೇ ನೀವು ಗವರ್ಮೆಂಟ್ .in ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಿ. ಭಾರತ ಸರ್ಕಾರದಿಂದ ಕೇವಲ ನಿಮ್ಮ ಐಡಿಯಾಸ್ ಗಳಿಗೆ 10 ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಇದೇ ರೀತಿಯ ಭಾರತ ಸರ್ಕಾರದಿಂದ ಇನ್ನು ಹೆಚ್ಚಿನ ಯೋಜನೆಗಳ ಬಗ್ಗೆ ತಿಳಿಯಬೇಕೆಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.